போனாலும் அவர் கிருபை மாறாது.
முதல்நே வச்சனம் ஓதோனா நம்ம வந்து பாப்பவோ நம்ம பாப்பகளு அது மறையல்பட்டர ಯಾವಾಗ ಈ ಒಂದು ಕಾರ್ಯವು ನಡೆಯುತ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ಅರಿಕೆ ಮಾಡಿ ಬಿಟ್ಬಿಟ್ರೆ ಮಾತ್ರ ಅದು ನಡೆಯುತ್ತದೆ ನಾವು ಅದನ್ನು ಅರಿಕೆ ಮಾಡದೆ ಅದನ್ನು ಬಿಟ್ಟು ಬಿಡದೆ ನಾವಿರುವಾಗ ನಿಶ್ಚಯವಾಗಿ ಅದೊಂದು ವೇತನೆಯನ್ನು ಉಂಟು ಪಡಿಸುತ್ತದೆ ನಮ್ಮ ಯೋಚನೆಯನ್ನೆಲ್ಲ ಅರಿತ ದೇವರು ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ಆತನಿಗೆ ನಾವು ಪಾಪ ಮಾಡ್ತಿದೀವ ಇಲ್ವಾ ಅಂತ ಪ್ರತಿದಿನವೂ ನಮ್ಮ ಕುಟುಂಬದಲ್ಲಿ ನಮ್ಮ ಮಾತನಾಡುವ ಕಾರ್ಯವು ನಡೆದುಕೊಳ್ಳುವ ವಿಧಾನ ಎಲ್ಲವೂ ಗೊತ್ತು ಆತನಿಗೆ ನಮ್ಮ ಬಗ್ಗೆ ಸಾಕ್ಷಿ ಹೇಳುವುದಕ್ಕೆ ನಮ್ಮ ಕುಟುಂಬ ಜನರೇ ಸಾಕು ಯಾವನ ದ್ರೋಹವು ಪರಿಹಾರವಾಗಿದೆಯೋ ಯಾವನ ಪಾಪವು ಕ್ಷಮಿಸಲ್ಪಟ್ಟಿದ್ದೆಯೋ ಆತನೇ ಧನ್ಯನು ನಾವು ಈ ವಾಕ್ಯವನ್ನು ಓದುವಾಗಲೇ ನಮಗೆ ತಿಳಿಯುತ್ತದೆ ನೋಡಿ ನಮ್ಮ ಯೋಚನೆಯನ್ನು ನಾವು ಒಂದು ಬಾರಿ ಪರಿಶೀಲಿಸಿ ನೋಡೋಣ ನಾವು ನಮ್ಮ ಮಾತಿನ ಮುಖಾಂತರ ಪ್ರತಿಯೊಬ್ಬರನ್ನು ಕೊಲೆ ಮಾಡ್ತಿದ್ದೀವಿ ನಮ್ಮ ಕುಟುಂಬದಲ್ಲಿ ಗಂಡರು ಹೆಂಡತಿಯರಿಗೆ ವಿಧೇಯರಾಗದೆ ಅವರನ್ನು ಗೌರವಿಸದೆ ಎಲ್ಲ ಮಾತಿನಿಂದಲೇ ಅವರನ್ನು ಕೊಲ್ಲುತ್ತಿದ್ದೇವೆ ನಮ್ಮ ಪಾಪಗಳು ನಮ್ಮ ಬಾಗಿನ ಕಡೆಯಲ್ಲೇ ಇದೆ ನಾವು ಕ್ಷಮಾಪಣೆಯನ್ನು ಕೇಳಿ ಅದನ್ನು ಬಿಟ್ಬಿಡ್ತಿದೀವ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಕ್ರೈಸ್ತರು ನೀವು ವಾರ ವಾರ ಹೋಗಿ ಕ್ಷಮಾಪಣೆ ಕೇಳ್ತೀರಾ ಅಂತ ನಾವು ಸಾಯುವ ತನಕ ಆ ಒಂದು ಕ್ಷಮಾಪಣೆಯನ್ನು ಕೇಳ್ತಾನೆ ಇರ್ಬೇಕಂತೆ ಒಂದು ಬಾರಿ ನಾವು ಮಾಡುತ್ತಿರುವಂತ ಪಾಪವು ಇದುವೇ ಇದನ್ನು ನಾವು ಬಿಟ್ಬಿಡಬೇಕು ಎಂಬುದಾಗಿ ಯಾವತ್ತೂ ನಾವು ತೀರ್ಮಾನಗೊಳ್ಳುತ್ತೇವೆ ನಮ್ಮ ಕುಟುಂಬದಲ್ಲಿ ನಾಲ್ಕು ಜನರ ಮಧ್ಯದಲ್ಲೇ ನಮಗೆ ಒಂದು ಸಾಕ್ಷಿ ಇಲ್ಲ ನಿಮ್ಮನ್ನು ನೋಡಿ ನಿಮ್ಮ ಗಂಡ ನೀನು ನಿಶ್ಚಯವಾಗಿ ಆಶೀರ್ವದಿಸಲ್ಪಟ್ಟಿದ್ದಿ ನೀನು ಪರಲೋಕಕ್ಕೆ ಹೋಗಿವೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಈ ಜಾಗದಲ್ಲೇ ನಾವು ಸರಿಯಾಗಿ ಇಲ್ಲದಿದ್ದರೆ ದೇವರ ಮುಂದೆ ಯಾವ ರೀತಿಯಾಗಿ ಯಾವನ ಅಕ್ರಮವು ದೇವರು ಎಣ್ಣಿಸದೆ ಇದ್ದಾರೋ ಯಾವನ ಹೃದಯದಲ್ಲಿ ಕಪಟವಿಲ್ಲದಿದ್ದೆಯೋ ಆತನೇ ಧನ್ಯನು ಎಂಬುದಾಗಿ ವಚನವು ಹೇಳುತ್ತದೆ ನಮ್ಮ ಅಪರಾಧವು ಕರ್ತನ ಮುಂದೆ ಆತನು ಎಣ್ಣಿಸಬಾರದು ಎಂಬುದಾಗಿ ನೀನು ಮಾಡುವಂತ ಪಾಪವನ್ನೇ ಪುನಃ ಮಾಡುತ್ತಿದ್ರೆ ದೇವರು ನಿಮ್ಮನ್ನು ಯಾವ ರೀತಿಯಾಗಿ ಕ್ಷಮಿಸುತ್ತಾನೆ ದಾವಿರುದನ್ನು ನೋಡುವುದಾದ್ರೆ ನಮಗೆ ಒಂದು ಮುಂದು ಮಾದರಿಯಾಗಿದ್ದಾರೆ ಆತನ ಪಾಪವನ್ನು ಆತನ ಮುಂದೆ ಹೇಳುವಾಗ ತಕ್ಷಣವಾಗಿ ಮನಸಾಂತರಗೊಳ್ಳುತ್ತಾನೆ ನಾವು ಮಾಡಿದ ತಪ್ಪನ್ನು ಯಾರಾದರೂ ನಮ್ಮ ಬಳಿ ಹೇಳಿದ್ರೆ ಅವರ ಮೇಲೆ ಕೋಪಗೊಳ್ಳುತ್ತೇವೆ ನಾಲ್ಕನೇ ವಚನ ಹೇಳುತ್ತದೆ ಅಗಲಿರಲು ಆತನ ಶಿಕ್ಷಾ ಶಾಸ್ತ್ರವು ಆತನ ಮೇಲೆ ಭಾರವಾಗಿರುತ್ತದೆ ಮನುಷ್ಯನ ಅಸ್ತವೇ ನಮ್ಮ ಮೇಲಿದ್ರೆ ಅದು ಭಾರವಾಗಿರುತ್ತದೆ ತುಂಬಾ ಚಿಂತೆಗೊಳಗಾಗಿಸುತ್ತದೆ ನಾವು ಸಾಯುವಂತೆ ನಮ್ಮನ್ನು ಮಾರ್ಪಡಿಸುತ್ತದೆ ಕರ್ತನ ಅಸ್ತವು ನಿಮ್ಮ ಮೇಲಿದ್ರೆ ತಲಾಂತರವರೆಗೂ ನೀನು ಸಂತೋಷವಾಗಿರುವುದಕ್ಕೆ ಸಾಧ್ಯನೇ ಇಲ್ಲ ಮಣ್ಣಿತ್ತು ಮರಂದು
ಒಂದೇ ಒಂದು ಮಾತನ್ನು ದೇವರು ಹೇಳುತ್ತಿದ್ದ ಕ್ಷಮಿಸಿ ಎಲ್ಲವನ್ನು ಒಪ್ಪಿಕೊಂಡು ಎಲ್ಲವನ್ನು ಬಿಟ್ಟು ಬಿಡೋಣ ಮರೆತು ಹೋಗೋಣ ಎಂಬುದಾಗಿ. ನೀವು ನಮಗೆ ಮೊರೆಯಾಗಿರುವ ಸ್ಥಾನವಾಗಿ ನನ್ನನ್ನು ಇಕ್ಕಟ್ಟಿನಿಂದ ತಪ್ಪಿಸಿ ರಕ್ಷಣೆಯ ಹಾಡುಗಳನ್ನು ಆ ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿದ್ದಿ ಎಂಬುದಾಗಿ ಹೇಳುತ್ತಿದ್ದಾರೆ. ನಿಶ್ಚಯವಾಗಿ ದೇವರಿಂದ ರಕ್ಷಣೆಯನ್ನು ಹೊಂದುವುದೇ, ಆದರೆ ಆ ವಿಮೋಚನ ಧ್ವನಿಯನ್ನು ನಾವು ಹಾಡುವೆವು, ಇಲ್ಲದಾದ್ರೆ ಯಾವಾಗಲೂ ಚಿಂತನೆಯ ಹಾಡನ್ನೇ ಹಾಡುತ್ತಿರ್ತೀವಿ. ಹತ್ತನೇ ವಚನ ಹೇಳುತ್ತದೆ, ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯಹೋವನಲ್ಲಿ ಭರವಸೆ ಬಿಡುವವರು ಅವರಿಗೆ ಆತನ ಕೃಪೆಯು ಆವರಿಸಿಕೊಳ್ಳುತ್ತದೆ. ಕರ್ತನ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳುವುದೇ ಆದರೆ ನಾವು ಏನೇ ಪಾಡುಗಳ ಮಧ್ಯದಲ್ಲಿ ಹೋದರೂ ಸಹ ಆತ ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ಮನುಷ್ಯರನ್ನು ನೋಡಿ ಪಾಪ ಮಾಡುವುದೇ ಆದರೆ ನಮ್ಮನ್ನು ಆವರಿಸಿಕೊಳ್ಳುವುದು ದುಃಖ ಕಷ್ಟ ಎಲ್ಲವೂ ನಮ್ಮನ್ನು ಆವರಿಸಿಕೊಳ್ಳುತ್ತದೆ, ಅದು ಕರ್ತನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ. ಆದರೆ ನೀತಿವಂತರೋ ಯಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸಿಸುವವರು, ಆದರೆ ಯಥಾರ್ಥ ಚಿತ್ತರೋ ಆತನು ಆತನಲ್ಲಿ ಉಚ್ಛಾದನಿ ಮಾಡುವರು. ನಾವು ಉಚ್ಛಾದನಿ ಮಾಡುತ್ತಿದ್ದೇವಾ, ಇಲ್ಲ ಅಂದ್ರೆ ಚಿಂತನೆಯಿಂದ ಗುಣಗುಟ್ಟುತ್ತಿದ್ದೀವಾ? ನಾವು ನೀತಿವಂತರಾಗಿದ್ದೀವಾ, ದುಷ್ಟರಾಗಿದ್ದೀವಾ? ಇದು ಮತ್ತೊಬ್ಬರಿಗೆ ಹೇಳಬೇಕೆಂಬ ಅವಶ್ಯಕತೆ ಇಲ್ಲ. ನಮ್ಮ ಪ್ರತಿಯೊಂದು ಜೀವನದಲ್ಲಿ ಜೀವಿಸುತ್ತಿರುವಂತ ಜೀವನವೇ ಸಾಕ್ಷಿ. ಅದನ್ನು ನಾವು ಸರಿ ಮಾಡಿಕೊಂಡರೆ ನಿಶ್ಚಯವಾಗಿ ಆತನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಇಲ್ಲಾಂದ್ರೆ ಪ್ರವಾದನೆ ಬೇಕಿಲ್ಲ, ನಮಗೇ ಗೊತ್ತು. ನಿಶ್ಚಯವಾಗಿ ಚಿಂತೆಯ ನಮ್ಮನ್ನು ಆವರಿಸಿಕೊಳ್ಳುತ್ತದೆ, ನಾವು ಶಾಪದೊಳಗಾಗುತ್ತೇವೆ. ಮನಸಾಂತರ ಹೊಂದಿಕೊಳ್ಳೋಣ, ಸಂತೋಷದಿಂದ ಉತ್ಸಾಹದಿಂದಿರೋಣ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ.